ಸುಮ್ಮನೆ ಕೂತಿದ್ದೀವಿ. ಎಷ್ಟು ವರ್ಷದ ಕ್ಲಾಸ್ಮೇಟ್ಸ್? 8th, 9th, 10th. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾವು ಚಾಮುಂಡಿ ಬೆಟ್ಟಕ್ಕೆಲ್ಲ ಊಟ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಬಂದುಬಿಟ್ವಿ. ಸೊ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ತಿರ್ಗಾ ನಾವು ಸಾಯಂಕಾಲ ನಮ್ಮ ಮಾಮನ ಮನೆಗೆ ಹೋಗಬೇಕಿತ್ತು. ನಮ್ಮ ಮಾಮ ಫೋನ್ ಮಾಡಿದರು ಬನ್ನಿ ಅಂತ. ಸೊ ಅಲ್ಲಿ ಬಂದಾಗೆಲ್ಲ ನಾವು ಅಜ್ಜಿ ಮನೆಗೆ ಹೋಗಿರ್ತೀವಲ್ಲ, ಸೊ ಹಾಗಾಗಿ ಒಂದ್ಸಲ ಮಾಮನ ಮನೆಗೆ ಹೋಗಿ ಬಂದ್ಬಿಡೋಣ ಅಂತ ನಾವು ಹೊರಟ್ವಿ. ಹಾಗೆ ಹೋಗ್ತಾ ವಿನಯ್ಗೆ RRR ಊಟ ಮಾಡಬೇಕು ಅಂತ ತುಂಬ ಇಷ್ಟ ಮೈಸೂರಲ್ಲಿ ಬಂದಾಗ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಅಂತೂ 100-200% ಇರುತ್ತೆ. ನಾವು ಮಧ್ಯಾಹ್ನ ಬೇರೆ ನೀಟಾಗಿ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ಫಸ್ಟ್ ನಾವು ನಮ್ಮ ವಿಜಯನಗರ್ ಫಾಸ್ಟ್ ಫುಡ್ ಅಂತ ಇದೆ, ಸೊ ಅಲ್ಲಿ ನಾನು ನಿಮ್ಗೆ ಗೊತ್ತಿರ್ಬೋದು ಅದು ತುಂಬ ಇಷ್ಟ ನಮಗೆ. ಸೊ ಅದು ಎದುರುಗಡೆನೇ ಬಂಗಾರಪೇಟೆ ಚಾಟ್ಸ್ ಇತ್ತು. ಸೊ ನಾವು ಅಲ್ಲಿ ಹೋದ್ವಿ. KOB ಅಂತ ಕಿಂಗ್ ಆಫ್ ಬಂಗಾರಪೇಟೆ ಇದ್ದರೆ ಅದು ಒರಿಜಿನಲ್ಲು. ಸೊ ನಾವು ಅಲ್ಲಿ ಹೋಗಿ ಪಾನಿಪುರಿ, ಮಸಾಲ್ಪುರಿ ಮತ್ತು ಬೇಲ್ಪುರಿ ಎಲ್ಲ ತೊಗೊಂಡ್ವಿ. ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ನಾನು ನಮ್ಮ ಅಮ್ಮನ ಫ್ರೆಂಡ್ ಬೊಟಿಕ್ಕಿಗೆ ಹೋದೆ ಬ್ಲೌಸ್ನ ಸ್ಟಿಚ್ ಕೊಟ್ಬಿಟ್ಟು ಬರೋಕ್ಕೆ, ಯಾಕಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೋಮವಾರ. ಅದಕ್ಕೆ ನಾನು ಇಲ್ಲಿ ಹೋಗಿ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ. ಒಂದೇ ಒಂದಿನಕ್ಕೆ ಹೊಲ್ ಕೊಡ್ತೀರಾ ಅಂತ ಕೇಳೋಕ್ಕೆ. ಫ್ರೆಂಡ್ಸ್, ಇಲ್ಲಿ ನಾವು ಬಂದಿದ್ವಿ ಬೊಟಿಕ್ಕಿಗೆ ಹೇಳಿದ್ನಲ್ಲ. ಸೊ ಇದು ನಮ್ಮಮ್ಮನ ಫ್ರೆಂಡ್ ಅವ್ರದ್ದೆ ಬೊಟಿಕ್ ಇತ್ತು ವಿಜಯನಗರ್ ಸೆಕೆಂಡ್ ಸ್ಟೇಜಲ್ಲಿ. ಸೊ ಅಮ್ಮನ ಕ್ಲಾಸ್ಮೇಟ್ ಅವರು. ಸೊ ಅದಕ್ಕೆ ಇವತ್ತು ಕೊಟ್ಟೋಗ ಬಂದ್ವಿ ನಾವು. ಎಷ್ಟು ವರ್ಷದ ಕ್ಲಾಸ್ಮೇಟ್ಸ್? 8th, 9th, 10th. ಆದರೆ ನಮಗೆ ಹೈಸ್ಕೂಲಲ್ಲಿ ಇದ್ದಷ್ಟು ಖುಷಿ ಇವಳ ಜೊತೆ ಅದೊಂದು ಖುಷಿ. ಫ್ರೆಂಡ್ ಸಿಕ್ತಾಗ ಮೀಟ್ ಮಾಡೋದೇ ಖುಷಿ, ಅದರಲ್ಲೂ ಮದ್ವೆ ಆದ್ಮೇಲೆ ಹೋಗಿ ಮೀಟ್ ಮಾಡೋದು ಇನ್ನ ಖುಷಿ. ಸೊ ಅವ್ರಿಗಿನ್ನ 10th standard ಒಬ್ರು ಮಗ, ಇನ್ನೊಬ್ರು 6th. ಸೊ ನಮ್ಮ ಅಮ್ಮಂಗ ಆಗ್ಲೇ ದಿಲೀಪ್ ಬಂದಿದ್ದಾನೆ. ಸೊ ಅದನ್ನೇ ಅವ್ರು ಡಿಸ್ಕಸ್ ಮಾಡ್ತಿದ್ರು, ಅಂದ್ರೆ ನಮ್ಮಅಮ್ಮ ಸ್ವಲ್ಪ ಬೇಗ ಮದ್ವೆ ಆಗಿದ್ದಾರೆ, ಅವ್ರು ಸ್ವಲ್ಪ 2-3 ವರ್ಷ ಡಿಫ್ರೆನ್ಸ್ ಅಲ್ಲಿ ಮದ್ವೆ ಆಗಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ನಮ್ಮಂಗೆ ತುಂಬಾ ಬೇಗ ಮಾಡ್ಬಿಟ್ರು ಅಲ್ವಾ, 16 ಇಯರ್ಸ್ಗೆಲ್ಲ ಮಮ್ಮಿಗೆ ಮಾಡ್ಬಿಟ್ಟಿದ್ರು ಮದ್ವೆ. ಸೊ ಹಾಗಾಗಿ ಇಷ್ಟೇ ಡಿಫ್ರೆನ್ಸು. ಸೊ ಮೈಸೂರಿಗೆ ಬಂದಿದ್ನಲ್ಲ, ಸೊ ಹಾಗೆ ಇಲ್ಲೇ ಕೊಟ್ಬಿಟ್ಟು ಹೋಗೋಣ. ನಾಳೆ ನಮ್ಮ ಡ್ಯಾಡಿ ಅಥವಾ ನಮ್ಮ ಅಜ್ಜಿ ಯಾರು ಇದ್ರೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಬೊಟಿಕ್ ನೇಮು MR. ಸೊ ಇಲ್ಲಿ ವಿಜಯನಗರ್ ಸೆಕೆಂಡ್ ಸ್ಟೇಜಲ್ಲಿ MR ಬೊಟಿಕ್ ಅಂತ. ಸೊ ತುಂಬ ಚೆನ್ನಾಗಿ ಹೊಲಿತಾರೆ. ನಮ್ಮಅಮ್ಮ ಯಾವಾಗಲೂ ಹೊಲಿಸ್ಕೊಳ್ತಿದ್ರು, ಬಟ್ ನಾನು ಕೇಳ್ತಿದ್ದೆ. ಸೊ ಇವತ್ತು ಬಂದಂಗೆ ನಾನು ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಾಳೆ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ನಾನು ಮಂಡೇಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇಲ್ಲೇ ಕೊಟ್ಟಿದ್ದೆ ಸಿಂಪಲಾಗಿ ಹೊಲಿಯೋಕ್ಕೆ. ಸೊ ಫಸ್ಟ್ ಟೈಮ್ ಕೊಟ್ಟಿದ್ದೀನಿ. ಸಪೋಸ್ ನೀವು ಯಾರಾದರೂ ಮೈಸೂರಲ್ಲಿ ನನ್ನ ವ್ಯೂವರ್ಸ್ ಯಾರಾದರೂ ನೋಡ್ತಿದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು ನೀವು. ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಹಾಕಿರ್ತೀನಿ, ಅಥವಾ ಕಮೆಂಟ್ ಮಾಡಿ ಹೇಳಿ ಯಾರಿಗಾದ್ರು ಅದ್ರ ಡೀಟೇಲ್ಸ್ ಬೇಕಂದರೆ ನಾನು ನಿಮಗೆ ಕಮೆಂಟಲ್ಲಿ ಆನ್ಸರ್ಸ್ ಕೊಡ್ತೀನಿ. ಸೊ ಇವಾಗ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಹೊರಗಡೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡಬೇಕು. ಅದನ್ನು ಮುಗಿಸ್ಕೊಂಡು ನಾವು ನಮ್ಮ ಮಾಮನ ಮನೆಗೆ ಹೋದ್ವಿ. ಸೊ ಅಜ್ಜಿ ಇಲ್ಲೇ ಇದ್ದರು, ಅಜ್ಜಿ ಇಲ್ಲೂ ಇರ್ತಾರೆ ಮತ್ತು ಅಲ್ಲೂ ಇರ್ತಾರೆ, ಸೂರ್ಯ ಬೇಕರಿಲಿ ಇರ್ತಾರೆ ಮತ್ತು ಇಂಕಲ್ ಅಂತ ಅಲ್ಲೂ ಬಂದಿರ್ತಾರೆ. ಸೊ ಇದು ನಮ್ಮ ಮಾವನ ಮಗ, ಅವನಿಗೆ ಗುರುಜಿ ಪೆನ್ ಕೊಟ್ಟಿದ್ದೆ, ಅದನ್ನು ತೋರಿಸ್ತಿದ್ದೆ. ಸೊ ಅಲ್ಲಿದ್ದು ಒಂದು 5 ನಿಮಿಷ ಇದ್ದು ನಾವು ಅಲ್ಲಿಂದ ಹೊರಟ್ವಿ ನಾವು RRR ಹೋಗಿ ಬರೋಣ ಅಂತ. ಸೊ ಅದು ಗಾಂಧಿ ಸ್ಕ್ವೇರಲ್ಲಿ ಇತ್ತು, ಮತ್ತು ಅಲ್ಲಿ ನಮಗೆ ಪಾರ್ಕಿಂಗಿಗೆ ಸಿಗೋಲ್ಲ ಹೋದಾಗೆಲ್ಲ. ಅದಕ್ಕೆ ನಾವು ನಮ್ಮ ಮಾಮ ಒಂದು ಅಡ್ರೆಸ್ ಹೇಳಿದ್ರು, ಇಲ್ಲೇ ಆಗಿದೆ, ತುಂಬ ಹತ್ರನೇ ಇದೆ ಅಂತ. ಮೋಸ್ಟ್ಲಿ ಅದು ನನಗೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಆಪೋಸಿಟಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಮ್ಮ ಮೈಸೂರೆಲ್ಲ ಆಗಲೇ ದಸರಾಕ್ಕೆ ರೆಡಿ ಆಗಿಬಿಟ್ಟಿತ್ತು. ಸೊ ನಂಗೆ ಇದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ, ಮೈಸೂರಲ್ಲೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ನವರಾತ್ರಿ ಪೂಜೆ ಇರೋದ್ರಿಂದ ನಾನು ಇಲ್ಲಿ ಇರೋಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು RRR ಹೋದ್ವಿ, ಬಟ್ ಅಲ್ಲೇನು ಜೋಕ್ಸ್ ಅಂತ ಅಂದರೆ, ನಾವು ಆಲ್ರೆಡಿ ನಾನು ನಮ್ಮ ಅಮ್ಮ ಮತ್ತು ಮೇಘನೆಲ್ಲ ಸ್ವಲ್ಪ ಚಾಟ್ಸ್ ತಿಂದಿದ್ವಿ.
ನಂಗಲ್ಲೂ ಟ್ರಿಪಲ್ ಆರ್ ಅಲ್ಲಿ ಏನಂತ ಅಂದರೆ ಫುಲ್ಲು ಬಾಳೆ ಎಲೆ ಊಟ, ಇಲ್ಲೂ ಕೂಡ ಮಧ್ಯಾಹ್ನ ವಿನಾಯಕ್ ಅಲ್ಲಿ ಸೆಟ್ ಆಗಿಲ್ವಲ್ಲ ಊಟ, ಸೊ ಹಾಗಾಗಿ ಅವನು ವೆಜಿಟೇರಿಯನ್ ಮೀಲ್ಸ್ ಹೇಳಿದ್ರು. ಬಟ್ ನನಗೂ ನಮ್ಮ ಅಮ್ಮಂಗೆ ಏನಾಯ್ತು ಅಂದರೆ ನಾವು ಅಷ್ಟು ತಿನ್ನಲ್ಲ, ಸೊ ಅದು ನಾವು ಅಷ್ಟು ತಿನ್ನಲ್ಲ ಅಂದಮೇಲೆ ನಮ್ಗೆ ಆರ್ಡ್ರೂ ಬೇಡ ಅಂತ ಹೇಳಿದ್ವಿ. ನಮಗಲ್ಲೇನು ಅಂದರೆ ತಿನ್ನಬೇಕು ಅಂತ ಅನಿಸಿಲ್ಲ, ಯಾಕಂದರೆ ಫುಲ್ ಚಾಟ್ಸು ಹೊಟ್ಟೆ ತುಂಬಿತ್ತು, ಸೊ ಹಾಗಾಗಿ ನಾವು ಆರ್ಡ್ರು ಮಾಡಿಲ್ಲ. ವಿನಯ್ ಮಾತ್ರ ಆರ್ಡ್ರು ಮಾಡಿದ್ರು ಪಲ್ಯ ಮತ್ತು ಗ್ರೇವಿಗಳು, ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಪಾಯಸ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಂತೆ, ಮತ್ತು ಒಂದು ಕಾಯಿ ಅನ್ನ ಥರ ಕೊಟ್ಟಿರ್ತಾರೆ. ಸೊ ವಿನಯ್ ಹೇಳ್ತಿದ್ರು ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಅಂತ. ಬಟ್ ನನಗೂ ನಾವು ಅಮ್ಮಂಗೂ ನಮ್ಗೆ ಅದೇನು ತಿನ್ನಬೇಕು ಅಂತ ಏನು ಅನಿಸ್ಲಿಲ್ಲ, ಕ್ರೇವಿಂಗ್ ಆಗಲಿಲ್ಲ, ಯಾಕಂದರೆ ಚಾಟ್ಸ್ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ವಿ ನಾವು ಎರಡೆರಡು ಪ್ಲೇಟಲ್ಲಿ. ಸೊ ಹಾಗಾಗಿ ನಾನು ನಮ್ಮ ಅಮ್ಮ ನೋಡ್ಕೊಂಡು ಕೂತಿದ್ವಿ ವಿನಯ್ ತಿನ್ನದ್ದೆ. ಸೊ ಹಾಗಾಗಿ ನಂಗೆ ಊಟ ಮಾಡೋಕ್ಕಾಗಲಿಲ್ಲ, ಸೊ ವಿನಯ್ ಒಬ್ಬರು ಊಟ ಮಾಡ್ತಿದ್ದಾರೆ. ಆಮೇಲೆ ನನಗೆ ಮೀಲ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ, ನಮ್ಮ ಅಮ್ಮನೂ ಅಷ್ಟೇ. ಅದಕ್ಕೆ ನಾನು ನಮ್ಮ ಅಮ್ಮ ಸುಮ್ಮನೆ ಕೂತಿದ್ದೀವಿ, ಸೊ ಸುಮ್ಮನೆ ಕೂತಿದ್ದೀವಿ. ಫ್ರೆಂಡ್ಸ್, ನಾನು ನಮ್ಮ ಅಮ್ಮ ಊಟ ಮಾಡಿಲ್ಲ, ಸೊ ವಿನಯ್ ಒಬ್ಬರು ಊಟ ಮಾಡಿದ್ರು. ನಾವೇನಾದ್ರು ಫಾಸ್ಟ್ ಫುಡ್ ಅಲ್ಲಿ ತಿನ್ನೋಣ ಅಂತ. ವಿನಯ್ ತುಂಬ ಇಷ್ಟ ಆಯ್ತು, ಇದು ಸೆಕೆಂಡ್ ಬ್ರಾಂಚ್ ಅಂತೆ. ಸರ್ ಹೇಳಿ, ನಾವು ಯಾವಾಗಲೂ ಟ್ರಿಪಲ್ ಆರ್ ಒರಿಜಿನಲ್ ಹೋಗ್ತಿದ್ದು, ಅಂದ್ರೆ ನೇಮ್ ಈಗ ವುಡ್ಲ್ಯಾಂಡ್ಸ್ ಟ್ರಿಪಲ್ ಆರ್. ಇದು ಬಂದು ಅನ್ನಪೂರ್ಣೇಶ್ವರಿ, ನೋಡಿ ಇಲ್ಲಿ ಅನ್ನಪೂರ್ಣ ಟ್ರಿಪಲ್ ಆರ್ ಒರಿಜಿನಲ್ ಟ್ರಿಪಲ್ ಆರ್ ಅದೇ ಇದೆ. ಸೊ ಸೇಮ್ ಟು ಸೇಮ್, ಮತ್ತೆ ಕ್ವಾಲಿಟಿ ಆಗಿರ್ಬೋದು ಯಾರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಸೂಪರ್ ಆಗಿ ಮಾಡಿದ್ದಾರೆ. ನಾವಂತೂ ಮೊದಲೇ ಫೇವರ್ ಈ ಅನ್ನ ಸಾಂಬಾರ್ ತುಪ್ಪ ಪಲ್ಯ ಸೈಡ್ ಡಿಶಸ್ ಇರ್ಬೋದು, ಫುಲ್ ಹೊಟ್ಟೆ ಫುಲ್ ಲೋಡ್ ಆಗ್ಬಿಟ್ಟಿದೆ. ಈಗ ಹೋಗಿ ನೆಮ್ಮದಿಯಾಗಿ ಒಂದು ಮೈಲ್ ಒಂದು ಸೋಡ ಲೈಮ್ ಸೋಡ ಕುಡ್ಬಿಟ್ಟು ಮಲ್ಕೊಳ್ಳೋದೇನೆ. ಸೊ ನಾವು ಏನು ತಿನ್ನಲಿಲ್ಲ, ಚಾಟ್ಸ್ ತಿಂದ್ವಿ. ನಾವು ಫಾಸ್ಟ್ ಫುಡ್ಗೆ ಹೋಗಿ ತಿನ್ಕೊಂಡು ಹೋಗೋದು. ನಮ್ಮ ಅಮ್ಮ ಇಡ್ಲಿ ತೊಗೊಂಡ್ರು, ನಾನು ದೋಸೆ ತೊಗೊಂಡೆ. ನಂಗೆ ದೋಸೆನೂ ಅಷ್ಟು ಕರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ. ಪಿಜ್ಜಾ ತೊಗೊಂಡ್ರು, ನಾವು ಪಿಜ್ಜಾ ತೊಗೊಳ್ಳೋಣ ಬಟ್ ಮನೆಗೆ ತೊಗೊಂಡು ಹೋಗೋಣ, ಅದನ್ನು ಪಾರ್ಸೆಲ್ ಮಾಡಿಸ್ಕೊಂಡು ಅಂದ್ಕೊಂಡ್ವಿ. ಪನ್ನೀರ್ ಟಿಕ್ಕಾ ಮಸಾಲ ಪಿಜ್ಜಾ ಹೇಳಿದ್ವಿ. ಸೊ ಇಲ್ಲಾಂದ್ರೆ ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ, ಬಂದಾಗೆ ನಾನು ಒಂದ್ಸಲ ಟ್ರೈ ಮಾಡಲೇಬೇಕು. ನಾನು ಮೊಮೋಸ್ ಅಷ್ಟು ತಿನ್ನಲಿಲ್ಲ ಈ ಸಲ, ಪಿಜ್ಜಾನೇ ತಿಂದೆ ಎರಡು ದಿನಾನು. ನಂಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಪಿಜ್ಜಾ, ಮತ್ತು ಅದಕ್ಕೆ ಟೋಕನ್ ಕೊಟ್ಟಿರ್ತಾರೆ. ಇಲ್ಲಿ ಮೈದಾ ಬೇಸ್ ಮತ್ತು ಗೋಧಿ ಬೇಸ್ ಪಿಜ್ಜಾಸ್ ಇರುತ್ತೆ, ಸೊ ನಾವು ಮೈದಾ ಬೇಸ್ ಹೇಳಿದ್ದು. ಸೊ ಅವರು ತಂದು ಪ್ಯಾಕ್ ಮಾಡಿ ಕೊಡ್ತಾರೆ ನನಗೆ, ಅದನ್ನು ನಾನು ಮನೆಗೆ ಎತ್ಕೊಂಡು ಹೋಗಿ ತಿನ್ನೋದು ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಇದು ಅದೆಲ್ಲ ನೈಟ್ ನಾವು ಮನೆಗೆ ಹೋಗಿ ಮಲ್ಕೊಂಡು, ಸೊ ಬೆಳಿಗ್ಗೆನೆ 5 ಗಂಟೆಗೆ ಎದ್ದು ನಾವು ಬಿಡ್ತಿಗೆ ಬರ್ತಿರೋದು ಇದು. ಸೊ ಏನಕ್ಕಂತಂದರೆ ಇದು ಬೆಳಿಗ್ಗೆ ಭಾನುವಾರ, ನವರಾತ್ರಿ ಮೊದಲನೇ ದಿನ ಇತ್ತು. ಸೊ ಹಾಗಾಗಿ ಬಂದು ಪೂಜೆ ಮಾಡಬೇಕು ಮತ್ತು ಬುಕ್ ಓದಬೇಕಿತ್ತು. ನಮ್ಮ ಅತ್ತೆ ಹೇಳಿದರು ಬೇಗನೆ ಬಂದ್ಬಿಡು ಪೂಜೆ ಮಾಡಿ ಬುಕ್ ಓದಿವಂತೆ ಅಂತ. ಸೊ ನಾನು ಇಲ್ಲಿ ಬರ್ತಾನೆ ರಾಮನಗರದಲ್ಲಿ, ಹೂವು ತೊಗೊಂಡ್ರು ವಿನಯ್ ಮಾರ್ಕೆಟಲ್ಲಿ ಏನೇನು ಬೇಕು ಅಂತ. ಸ್ವಲ್ಪ ಹೂವು ಮತ್ತು ವಿಳ್ಯದೆಲೆ ಏನೇನು ಬೇಕು ಪೂಜೆ ಸಾಮಾನುಗಳು ಅದನ್ನು ತೊಗೊಂಡ್ರು. ನೆಕ್ಸ್ಟು ಇಲ್ಲಿ ಅಜ್ಜಿ ಅಂಗಡಿಗೆ ಬಂದಿದ್ದರು, ಅಲ್ಲಿ ಏನೇನು ಬೇಕು ಅದನ್ನು ಕೂಡ ತೊಗೊಂಡ್ರು. ಅಂದರೆ ಮನೆಯಲ್ಲಿ ನನಗೆ ಇದ್ರೂ ಒಂದೊಂದ್ಸಲ ಕನ್ಫರ್ಮ್ ಇರೋಲ್ಲ ಏನೇನಿರುತ್ತೆ ಅಂತ. ಸೊ ಹಾಗಿರಲಿ ಅಂತ ಇನ್ನೊಂದು ಸೆಟ್ ತೊಗೊಂಡ್ಬಿಡ್ತೀನಿ ನಾನು ಯಾವಾಗಲೂ ರಾಮನಗರಕ್ಕೆ ಬಂದಿದ್ದನಲ್ಲ ಅಂತ. ಇನ್ನೂ ಅಂದರೆ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಒಟ್ಟಿಗೆ ಬಿಡ್ತಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಳೆ ಚಿಕ್ಕೈತೆ ಅಂತ ಅದ್ರ ಲೋಕಲ್ಲಿ ಹೊಸದು ಅನ್ನಕ್ಕೆ ಹೋಗ್ತೀವಿ.
ಫ್ರೆಂಡ್ಸ್, ನಾವು ಮೈಸೂರಿಂದ ಬಂದು ಪೂಜೆ ಮಾಡಿದೆ. ಸೊ ನವರಾತ್ರಿ ಮೊದಲನೇ ದಿನ ಬುಕ್ ಎಲ್ಲ ಓದಾಯಿತು, ಮತ್ತು ಪೂಜೆ ಕೂಡ ಮಾಡಿದೆ. ನಮ್ಮಮ್ಮ ಕೂಡ ಬಂದು ಹೆಲ್ಪ್ ಮಾಡಿಕೊಟ್ರು. ಸೊ ಇವಾಗ ನಮ್ಮಮ್ಮನ ಜೊತೆ ಇವಾಗ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಕೂಡ ಬರ್ತಿದ್ದಾರೆ ದೇವಸ್ಥಾನಕ್ಕಲ್ವಾ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ದಿಲೀಪ್ ಡಬ್ಬ ಬೆಳೆದುಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ಅವಂದು ಕೂಡ ಆಯಿತು. ಸೊ ಇವಾಗ ರಾಮನಗರಕ್ಕೆ ಹೋಗಿ ದೀಪ ಹಚ್ಚೋದು ಮೊದಲನೇ ದಿನ ನವರಾತ್ರಿ ಅಂತ. ಕಂಟಿನ್ಯೂಸ್ ಆಗಿ 9 ದಿನ ಹಚ್ಬೇಕು ಅಂದ್ಕೊಂಡಿದ್ದೀನಿ. ಸೊ ವಿನಯ್ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಟೈಮ್ 11:00 ಆಗಿದೆ, ಹೊರಡಬೇಕು ಇವಾಗ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ, ನಮ್ಮಮ್ಮ, ವಿನಯ್ ಎಲ್ಲ. ನಂಗೆ ಗೊತ್ತಿರಲಿಲ್ಲ ಇವತ್ತು ಆರೆಂಜ್ ಕಲರ್ ಡ್ರೆಸ್ ಅಂತ. ನಾನು ಮಾಮೂಲಿ ಡ್ರೆಸ್ ಹಾಕೊಳ್ಳೋ ಥರ ಹಾಕ್ಕೊಂಡೆ. ನಮ್ಮ ಅತ್ತೆ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ, ಸ್ಯಾರಿ ಹಾಕೊಂಡು ಬಂದಿದ್ದಾರೆ. ನನಗೂ ಸ್ಯಾರಿ ಹಾಕೋಪ್ಪ ಅಂತ ಅವರು ಹೇಳಿಲ್ಲ, ಮರ್ತೋಗಿದೆ, ನನಗೂ ಮರ್ತೋಗಿದೆ. ಒಂದು ವಾರಕ್ಕೆ ಮುಂಚೆ ಹೇಳಿದ್ರು, ನಂಗೆ ಗೊತ್ತಾಗಿಲ್ಲ. ನೆನ್ಪು ಮಾಡ್ಬೇಕು ಇವತ್ತು, ನಂಗೆ ಗೊತ್ತಾಗೋದಿಲ್ಲ. ಇವನು ಕತ್ತರ್ನಾಗ ನನ್ನ ಮಗ ಆಗ್ಬಿಟ್ಟು. ಸೊ ಇವಾಗ ನಾಳೆಯಿಂದ ಅದಕ್ಕೆ ಹೇಳ್ತಾ ಇದ್ದೀನಿ, ಆಯಿತು ಸಾಧ್ಯವಾದರೆ ನಾಳೆಯಿಂದ ಸ್ಯಾರಿ ಹಾಕೊಂಡು ಬರ್ತೀನಿ ಅಂತ. ಹಾಯ್ ಮಾಡು. ನಮ್ಮಮ್ಮ ಮೈಸೂರಿಂದ ಬಂದಿರೋ, ಅದಕ್ಕೆ ಅವ್ರಿಗೆ ಅಂದೇ ಡ್ರೆಸ್ ಕೊಟ್ಟಿದ್ದೀನಿ, ಕಲರ್ 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 ಡ್ರೆಸ್ ಅಂತ. 3 ಥರ ಕೊಟ್ಕೊಡ್ಸಿದ್ದೀನಿ, ಪ್ಯಾಂಟನ್ ಕಲರ್, ವೇಲನ್ ಕಲರ್. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು. ಹಂಗೆ ನಿಂಬೆಣ್ಣೆ ದೀಪಕ್ಕೆ ಹಚ್ಚೋಣ ಅಂತ ಎತ್ಕೊಂಡಿದ್ದೀನಿ 9 ದಿನಾನು. ಸೊ ಅಲ್ಲೋಗಿ ರೆಡಿ ಮಾಡ್ಕೊಳ್ಳೋದು. ಸೊ ಹಂಗೆ ನಮಗೆ ಗೇಮಲ್ಲಿ ನಮ್ಮ ಅತ್ತೆಗೆ ಮೋಸ ಆಯಿತು ಅಂತ ಹೇಳ್ತಿದ್ರೆ, ಅದೇನು ಮೋಸ ಆಯಿತು ಅಂತ ನಿಮಗೆ? ಮೋಸ ಆಯಿತು ಅಂತ ಅದೇ ಎಲ್ಲ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗೋದು, ಇಲ್ಲ ಅಂದ್ರೆ ನನ್ಗೇನು ಗೊತ್ತಾಗೋದೇ ಇಲ್ಲ. ಮೋಸ ಆಯ್ತಾ, ಎಲ್ಲಾರು ಹೇಳ್ತಾ ಇದ್ರಲ್ಲ ಆಗತ್ತ, ಏನ್ ಮೋಸ ಮಾಡಿದ್ರೆ ನನ್ಗೆ ಜಾಸ್ತಿ ದುಡ್ಡು ಬಂತ. ಅದೇ ಕೊನೆಯಲ್ಲಿ ಇವ್ನು ಜಾಸ್ತಿ ಕೊಟ್ಬಿಡ್ನಲ್ಲ, ಅದೇ ಜಾಸ್ತಿ ಆಯ್ತು. ಅದು ಇವ್ರ ಮೇಲೆ ಹೋಗುತ್ತೆ, ಕೊಡೋರ್ ಮೇಲೆ ಹೋಗುತ್ತೆ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ವಿಂಗಡಿಸಿ ಎಲ್ಲ ಏನೇನು ತಪ್ಪು ಏನೇನು ಸರಿ ಅಂತೆಲ್ಲ ಹೇಳಿದ್ರಲ್ಲ, ಹಿಂಗೆ ಹೇಳ್ತಾ ಇರ್ರಿ, ನನ್ಗೆ ಇನ್ನೇನೇನು ಮೋಸ ಮಾಡ್ತಾರೆ ಇವರಿಬ್ರು ಸೇರ್ಕೊಂಡು ಅಂತ. ಇಷ್ಟ ಇರ್ತಾರೆ ನೋಡಿ ನನ್ನ ಹತ್ರ, ಅವ್ರು ಗೊತ್ತಿರೋದ್ರ ಅಟ್ಲೀಸ್ಟ್ ನಾನೊಂದು 70% ಗೊತ್ತಿದೆ ಅನ್ಕೊಂಡು ನಾನು ಉತ್ತರ ಬರ್ದಿರ್ತೀನಿ. ಯಾಕಂದ್ರೆ ನಮ್ಮಿಬ್ರು 70% ಆಲ್ಮೋಸ್ಟ್ ಕರೆಕ್ಟ್. ಅವರೇ ಪಳಾರ, ಎಲ್ಲ ಎಲ್ಲ ಉತ್ತರಗಳ ನಮ್ ವಿನಯ್ ಗೊತ್ತಿರೋದ್ ಎಲ್ಲಾರು ಬರೆದ್ಬಿಟ್ಟು ನಾನು ಬರ್ದಿರೋದೆಲ್ಲ ಕೇಳಕ್ ಹೋಗಿದ್ನ ಸುಮ್ನೆ, ಒಂದ್ ಗೆಸ್ಸಿಂಗ್ ಮೇಲೆ ಬರ್ದೆ. ಅವ್ನ ಏನ್ ಅವನ್ದು ಗೊತ್ತಿತ್ತಲ್ಲ ಅದ್ರ ಮೇಲೆ ಬರ್ದೆ ಅಷ್ಟೇ. ಅವನ್ಗೆ ಇಷ್ಟವಾದ ತಿಂಡಿ ಯಾವ್ದು ಅಂದ್ರೆ ಉಪ್ಪಿಟ್ಟು ಅಂತ ಬರ್ತವ್ರೆ. ಅಪ್ಪ ಬಿಸಿ ಅನ್ನ, ಎಷ್ಟು ಸಿಲ್ಲಿ ಅದು. ಸ್ವೀಟ್ ಅಂತ ಬರ್ದೆ, ಸ್ವೀಟ್ ಅಂತ ನಾನು ಬರ್ದೆ. ಇಷ್ಟವಾದ್ದು ಅಂದ್ರೆ ಸ್ವೀಟ್ ಅವನಿಗೆ ನೈಟ್ 9 ಗಂಟೆ ವರೆಗೂ ಹೋಗ್ತಾ ಇರ್ಬೋದು. ಯಾವಾಗಾನ ಒಂದೊಂದ್ಸರಿ ಇಷ್ಟ ಪಟ್ಕೊಂಡು ಅದನ್ನ ಇಷ್ಟ. ಉಪ್ಪಿಟ್ಟು ಅಂದ್ರೆ ನಾರ್ಮಲ್ ನಾಷ್ಟ ಅಲ್ವಾ? ರೆಗ್ಯುಲರ್ ಆಗಿ ಅವನ್ಗೆ ಬಿಸಿ ಅನ್ನ ಇರ್ಲೇಬೇಕು, ಅದು ಅವ್ನ್ಗೆ ಇಷ್ಟವಾದ್ದು. ರಸಮು, ಬಿಸಿ ಸಾರು, ಅನ್ನ, ಉಪ್ಪಿಟ್ಟು, ಜಾಸ್ತಿ ಉಪ್ಪಿಟ್ಟು, ಅನ್ನ ಸಾರೆ ಕೇಳೋದು. ಬಿಸಿ ಬಿಸಿ ಇರ್ಬೇಕು. ಸೊ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಲೈಕ್ ಮಾಡಿ. ಇಲ್ಲ ಇಲ್ಲ, ಸಾಯಂಕಾಲ ಇವತ್ತು ಭಾನುವಾರ. ಅದಕ್ಕೆ ಅಲ್ಲ ಇವಾಗ ಅಂದ್ರೆ ನವರಾತ್ರಿಲಿ ಏನೋ ಗೊತ್ತಿಲ್ಲ ನನಗೆ. ಹಚ್ಚವ್ರೆ ನವರಾತ್ರಿ ಅಲ್ವಾ, ಹಚ್ಚಲ್ಲ ಅದಕ್ಕೆ ಹಚ್ತಾರೆ. ಗಂಟೆ ಹೊಡಿಸ್ಲ ಹೊಡಿಯಲ್ಲ, ಇರು ವಿಡಿಯೋ ಬರ್ತಾ ಇದು. ಆಡ್ತೀನಿ ಇಲ್ಲೋಡ್ ನಿನ್ ಮಗುನ ಗಂಟೆ ಹೊಡಿ ಅಜ್ಜಿ, ಗಂಟೆ ಹೊಡಿ.
ಬೆಂಕಿ ಪಟ್ಟಿ ಪೂರ್ತಿ ಮಾಡ್ಬೇಕೇನೆ, ಪೂರ್ತಿ ವಿಡಿಯೋ ಮಾಡ್ಲ. ನಾವಿಲ್ಲಿ ರೆಡಿ ಮಾಡ್ಕೊಳ್ತಿದ್ವಿ ತುಪ್ಪದ ದೀಪನ. ಸೊ ನಿಂಬೆ ಇಲ್ಲಿ ಬರೋರು ಎರಡು ದೀಪನಾರೂ ಹಚ್ತಾರೆ, ಐದು ದೀಪ ಒಂಬತ್ತು ದೀಪ ಹಚ್ತಾರೆ. ಸೊ ನಾನು ಡೈಲಿ ಒಂದು ಎರಡೆರಡು ದೀಪ ಹಚ್ಚಿ ಕೊನೆಯ ದಿನಕ್ಕೆ 16 ದೀಪ, ಅದು ಆನಂದಜಿ ಹೇಳಿದ್ದಾರೆ 16 ದೀಪ ಹಚ್ಚು ತುಂಬ ಒಳ್ಳೆಯದಾಗುತ್ತೆ ಅಂತ. ಸೊ ಹಾಗಾಗಿ ನಾನು ಈ ವರ್ಷನೇ ಹೋಗಿ ದೇವಸ್ಥಾನಕ್ಕೆ ದೀಪ ಹಚ್ತಾ ಇರೋದು. ಪ್ರತಿ ಸಲ ನಾನು ಮನೇಲೆ ಬುಕ್ ಓದಿ ದೇವಿ ಮಹಾತ್ಮೆ ಬುಕ್ನ ಮನೇಲಿ ಪೂಜೆ ಮಾಡ್ಕೊಳ್ತಿದ್ದೆ. ಆದರೆ ನಿಂಬೆಹಣ್ಣು ದೀಪ ಮಾಡೋದ್ರಿಂದ ತುಂಬ ಒಳ್ಳೆಯದು ಈ ಟೈಮಲ್ಲಿ ಅಂತ ಹೇಳಿದ್ರು. ಸೊ ಮೊದಲನೇ ದಿನದಿಂದನೇ ಸ್ಟಾರ್ಟ್ ಮಾಡಬೇಕು ಮಾಡೋರಾಗಿದ್ದರೆ. ಸೊ ನಾನು ಮೊದಲನೇ ದಿನದಿಂದನೇ ಸ್ಟಾರ್ಟ್ ಮಾಡಿ ಹೋಗಿ ಆರತಿ ಮಾಡಿ ಬಂದೆ. ಇದು ನಾವು ಈ ತಟ್ಟೆಲಿ ಹಚ್ತಾ ಇರೋದು, ನಾವು ಬೇರೆ ತಟ್ಟೆ ತೊಗೊಂಡು ಹೋದಾಗ ದೇವಿ ಮುಂದೆ ಇಡೋಕ್ಕಾಗಲ್ಲ ಆರತಿ ಮಾಡಿ. ಸೊ ಈ ತಟ್ಟೆಲಿ ಮಾಡೋದ್ರಿಂದ ನಾವು ಅಲ್ಲೇ ಇಟ್ಬಿಟ್ಟು ಬರ್ಬೋದು. ಸೊ ನಾನು ಇಲ್ಲೇ ಅಡಿಕೆ ತಟ್ಟೆ ತೊಗೊಂಡೆ, ದೇವಸ್ಥಾನದ ಹತ್ರನೇ ಅಂಗಡಿ ಇತ್ತು, ಅಲ್ಲಿ ತೊಗೊಂಡು ಮತ್ತು ದೀಪ ಹಚ್ಚಿ ನಾನು ಆರತಿ ಮಾಡಿ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ನಾನು ಹೊಸ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.